ಬೆಂಗಳೂರಲ್ಲಿ ಬಾಂಬ್ ದಾಳಿ, ಶಂಕಿತ ಉಗ್ರ ಹಾವೇರಿಗೆ ಪರಾರಿ. ವಾರ್ತೆಗಳ ವಿವರ. ಬೆಂಗಳೂರಿನಲ್ಲಿ ಬಾಂಬ್ ಸ್ಫೋಟ, ಶಂಕಿತ ಉಗ್ರ ಹಾವೇರಿಗೆ ಪರಾರಿ. ಹಾವೇರಿ ಜಿಲ್ಲೆ ಐತಂತಂದ ನಮ್ ಕರ್ನಾಟಕದವರಿಗೆ ಗೊತ್ತಿರ್ಲಿಲ್ಲ. ಯಾರೋ ಒಬ್ಬ ಉಗ್ರಗಾಮಿ ಬಂದ್ ಇಡೀ ಇಂಡಿಯಾಕ ಪರಿಚಯ ಮಾಡಿಸ್ಕೊಟ್ಬಿಟ್ಟ. ಹಾವೇರಿ ಇಂಪ್ರೂವ್ಮೆಂಟ್ ಆಗತ್ತೈತ್? ಆಗ್ಲಿ ಆಗ್ಲಿ, ಏನ್ ಮಾಡೋದು, ಎಲ್ಲ ನಮ್ ಹಣೆ ಬಾರ. ಕುಡ್ಡೆ ಸುಲಮಾಣನ ಅಣ್ಣನೆಲ್ಲರ ನೋಡಿಯನ? ಓ ತಿಪ್ಪೇಶಣ್ಣರ್, ನಿಮ್ಮೂರ್ ಗೌಡ್ಗ ವಾರದಾಗ ಮೂರ್ ಸಲಿ ನಮ್ಮೂರ್ ಕೋಳಿ ತಿನ್ಲಿಕ್ರ ಸಮಾಧಾನ ಆಗ್ಲೇನ? ಎಲ್ಲ ಕುಡ್ಡಿ ಹೋಗ್ಲೆ ಹೋಗ. ನಿಮ್ ಸುಲೇಮಾನ ತಿಪ್ಪಿ ಒಳಗ ಕೋಳಿ ಹುಡ್ಕಾತಿರ್ಬೇಕ. ನೀನು ಕುಂಟ್ಕಾಲಿಲೆ ತಿಪ್ಪಿ ಕೆದ್ರ ಹೋಗ ಹೋಗ ಹೋಗ. ಎಲ್ಲ ಕುಡ್ಡಿ, ಕಣ್ಣಿದ್ರೆ ನಮ್ ಕುಟಾಗಿನ್ನು ಏನೇನು ಕೆದರ್ಸ್ತಿದ್ದೆ? ನೀನು ಜೋರಾಗಿ ಹೇಳಿ ಏನಂದಿ? ಯಾವನ ಬೆಂಗಳೂರಾಗ ಬಾಂಬ್ ಬಿಟ್ಟನಂತೆ, ಅದ್ರ ಬದ್ಲಿ ನಿಮ್ ಕುಂಡಾಗಾರ ಇಡ್ಲಿಲ್ಲ, ಆರಾಮಾಗಿರ್ತಿದ್ವಿ ನಾವು. ನಿಮ್ಮಅಪ್ಪನ ಮೂರನೇ ಮದ್ವೆಗ ಆ ಬಾಂಬ್ ಇಡ್ಬೇಕಿತ್ತ. ನೀ ಹುಟ್ಟದ ತಪ್ತಿತ್ ಮಗನ, ಹೋಗ ಹೋಗ ಹೋಗ. ನಿನ್ ಹೆಣ ನಾನ ಒಂದಿನ ಹೊರತಾನು ಉಳೆ, ನಿಮ್ಮ ಅವ್ ನಿನಗೆ. ಸುಲೇಮಾನ್ ಜಿ, ಆವೋ ತಿಪ್ಪೇಶ್ ಬಾಯ್, ಆವೋ ಆವೋ. ಸುಲೇಮಾನ್ ಬಾಯ್, ನಮ್ ಗೌಡ್ರಿಗೆ ಒಂದ್ ಕೋಳಿ ಬೇಕಾಗಿಟ್ಟಲ. ಅರೇ ಬಾಯ್, ನಿಮ್ದಕ್ಕೆ ಗೌಡ್ರಿಗೆ ನಮ್ದಕ್ಕೆ ಕೋಳಿ ಇಲ್ಲ ಅಂತೀನಿ, ಇಡೀ ಅಂಗಡಿನೇ ನಿಮ್ದು. ಬನ್ನಿ ಬಾಯ್, ಬನ್ನಿ ಬಾಯ್, ಆವೋ. ಹಾ ಬಾಯ್, ನಿಮ್ ಗೌಡ್ರಿಗೆ ಈ ಮುರ್ಗಿನ ತಿನ್ನಿಸ್ಬಿಡಿ, ಅಚ್ಚಾವ ಮುರ್ಗಿ. ಬರೀ ದೋಸೋ ಪಚಾಸ್ ಬೈ. ಇಲ್ಲ ಬೈ, ಇಲ್ಲ 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 ಬೈ, ದೋಸೋಕೆಲ್ಲ ಬರಲ್ಲ ಬೈ. ಏ ಎರಡು ರೂಪಾಯಿ ತಗೋ. ಏ ಇಲ್ಲ ಬೈ, ಬರಲ್ಲ ಬೈ. ಏ ಬೇಡ ಬೈ. ಏ ಇಲ್ಲ ಇಲ್ಲ ಇಲ್ಲ, ಬರಲ್ಲ ಬೈ ಬೈ, ಬರಲ್ಲ ಬೈ, ಬರಲ್ಲ ಬರಲ್ಲ ಬೈ, ಬರಲ್ಲ ಬರಲ್ಲ. ಏ ಬೈ, ಕ್ಯಾ ಸೊಟ್ಟ, 300 ರೂಪಾಯಿ ಕೋಳಿನ 200 ಕೊಟ್ಟು ಹೋಯ್ತಾ ಇದೀಯ, ಮಾಡ್ತೀನಿ ನಿನಗೆ. ನಮ್ಮ ಹಲಾಕಿ ಬಚ್ಚಲ್ಲ ನಿನ್ನ. ಏ ಸುಲೇಮಾನ್ ಬಾಯ್, ಆ ಕೋಳಿ ಸಪ್ರೇಟ್ ಆಗಿ ಹಾಕಿಟ್ರಿ. ಹಾ, ನಮ್ದಕ್ಕೆ ಹುಂಜಾಕೆ ಇಲ್ಲ, ಮೊಟ್ಟೆ ಕೆಡುತ್ತೆ ಸ್ವಾಮಿ, ಮೊಟ್ಟೆ ಕೆಡುತ್ತೆ. ಹಾ, ಹುಂಜಿಲ್ಲದ್ರೆ ತತ್ತಿ ಇಡ್ತಾನೆ ಬೋಸಿಡಿಕೆ.
ಗೌಡ್ರ ಗೌಡ್ರ ಲೇ ರಮ್ಯ ಗೌಡ್ರ ಲೇ ರೇ ಅಲ್ಲೇ ಒಳಗದಾರ ನೋಡ್ರಿ ಬಂದ್ರೆ ಗೌಡ್ರ ಬರ್ರಿ ಗೌಡ್ರ ಎಲ್ಲಿ ಹೋಗಿದ್ರಿ ಗೌಡ್ರ ನಿಮ್ ಸಲುವಾಗಿ ನಾಟಿ ಕೋಳಿ ತಂದಾನೆ ಹೌದ ಹಂಗಾದ್ರೆ ಇವತ್ತ ಊಟ ಸಂಪಾತಲೆ ಪರಾಕ ಲೇ ತಿಪ್ಪಿ ಎಲ್ಲ ನೋಡಕ್ಕೆ ಕರಿಯಕಿನ ಗೌಟ್ರಿಯಮ್ಮರ ಗೌಟ್ರಿಯಮ್ಮರ ಎಲ್ಲಿ ಹೋಗಿರಿ ಬರ್ರಿ ಗೌಡ್ರ ಸಲುವಾಗಿ ನಾಟಿ ಕೋಳಿತಾನೆ ರೀ ಗೌಟ್ರಿಯಮ್ಮರ ಎಲ್ಲಿ ಹೋಗಿದ್ರಿ ಅಮ್ಮರ ಗೌಡ್ರ ಸಲುವಾಗಿ ನಾಟಿ ಕೋಳಿ ತಂದಾನೆ ಏ ನಾಟಿ ಕೋಳಿ ತಂದಾನ ಮಸಾಲೆ ಏರಿ ಹೋಗ ಮೂರ್ ಹೊತ್ತು ನಿಮ್ ಹೊಟ್ಟಿನ ತುಂಬಸದಾತ ನನ್ ಹೊಟ್ಟಿ ಯಾವಾಗ ತುಂಬಿಸ್ತೀರೇನ ಯಾಕೆ ದಿನ ನಾಕ್ ನಾಕ್ ಸೇರ್ ಅನ್ನ ತಿಂತೀಯಲ್ಲ ಅದಲ್ಲ ಹೊಟ್ಟಿ ತುಂಬದು ಮತ್ತೇನ್ ತುಂಬಿಸ್ಬೇಕು ನಿನಗ ಮದುವೆ ಆಗಿ ಮೂರ್ ವರ್ಷ ಆತು ಹೊಟ್ಟ್ಯಾಗ ಒಂದ್ ಹುಳ ಇಲ್ಲ ನಿನ್ನಂತ ಬಂಜ್ ಹಂಗ್ಸನ್ನ ಪ್ರೀತಿ ಮಾಡಿ ಮದುವೆ ಆಗಿದ್ದು ನನ್ ತಪ್ಪು ಅದಕ್ಕೆ ಇನ್ನು ನೀ ನನ್ನ ಮನ್ಯಾಗ ಉಳ್ಕಂಡಿ ಲೇ ಚಂದಾಗ ಸಂಸಾರ ಮಾಡಿದ್ರೆ ಮಕ್ಕಳ ಹಾಕವು ಮರಿನ ಹಾಕವು ನಿಂದೇನ್ ತಪ್ಪಿಲ್ ಮಗಳ ಹಂಗಂದ್ರ ನಂದ ತಪ್ಪನ ಹತ್ತತ್ತು ಹೆಂಡತಿರ್ ಮಾಡ್ಕೊಂಡು ಹನ್ನೆರಡು ಹನ್ನೆರಡು ಮಕ್ಕಳು ಹುಡ್ಸೋ ಕ್ಯಾಪಸಿಟಿ ನನಗೈತಿ ಏ ಈಕಿದ್ರಾಗ ಏನ ಸಮಸ್ಯೆ ಇರ್ಬೋದ ಲೇ ಮಂಗ್ಯನ್ ಮಗನ ಆಕಿನ್ ಪ್ರೀತಿ ಮಾಡಿ ಅವತ್ನೆ ಆಕಿ ಸರಸಂದೆ ಹಾಕಂತಿದ್ದಿ ನನಗೇನ್ ಗೊತ್ತಿತ್ತು ಈಕಿನ ಹಾಲು ಕೂಡ ಹಸ ಮಾಡಿದ್ದೆ ಆದ್ರೆ ಈಕಿ ಗೊಡ್ಡ ಹಸ ಲೇ ವಾರದಾಗ ನಾಲ್ಕು ದಿನ ಹಾದ್ರ ಜೊತೆ ಸಂಸಾರ ಮಾಡಿದ್ರ ಈಕಿ ಹೆಂಗ್ಲೆ ಮಕ್ಕಳಕ್ಕವ ನಿನ್ ಹಕ್ಕಿಕತಿ ಏನ್ ನಂಗೆ ಗೊತ್ತಿಲ್ಲ ಅಂತ ಮಾಡಿ ಏನ್ ಮಗನ ಏ ಮುದುಕ ನ್ಯಾಲ್ಗಿನ ಬಿಗಿ ಹಿಡಿದು ಮಾತಾಡು ಜಾಸ್ತಿ ಹಾರಾಡಿದ್ದೆ ಅಂದ್ರ ಕೋಳಿ ಬದಲು ನಿನ್ನ ಚಂಡ ಹಾರಿಸ್ತಾನ ನೋಡು ಗೌಡಿಗ ಮಕ್ಕಳಾಗಲ್ಲಂತಲೇ ಹ್ಞೂ ಮತ್ತ ಬೆಲ್ ಬೆಲಸ್ ತಿಂದ್ರ ಗೌಡಿಗ ಮಕ್ಳು ಹೆಂಗಾದಿತ್ತ ಸ್ವಲ್ಪ ಕಪ್ಪು ಕಡಿ ತಿನ್ಬೇಕಪ್ಪ ಹ್ಞೂ ಗೌಡ ಷಂಡ ಷಂಡ ಅಂತಲೇ ಅಪ್ಪ ಏ ಗೌಡಪ್ಪ ಬಾ ಜಾ ಬಾ ದೂರ ಬಂದಿಯಲ್ಲ ಏ ಗೌಡಪ್ಪ ಅಪ್ಪ ಹಿಂಗ್ಯಾಕ್ ಸಪ್ ಮಾರಿ ಹಾಕ್ಯಂಡು ನಿಂತಿ ನಿನಗ ನಲವತ್ತಾದ್ರೂ ಮಕ್ಕಳಾಗಿಲ್ಲ ಅಂದು ಇಡೀ ಊರಿಗೆ ಗೊತ್ತೈತಿ ನನ್ನ ಮಾತು ಕೇಳು ಬೆಟ್ಟದ ಮ್ಯಾಗ ಯಾರಪ್ಪ ವಾಡ್ ಪುರುಷ ಬಂದನಂತ ನನ್ನ ಮಾತು ಕೇಳು ಅವ್ರ ಹತ್ರ ಹೋಗು ನಿಂಗೂ ಏನಾದ್ರೂ ಪರಿಹಾರ ಸಿಕ್ಕರು ಸಿಗಬಹುದು ಆಯ್ತಜ್ಜ ಹೊಕ್ಕ ನೀನು ಹೇಳ್ದಂಗಾಗ್ಲಿ ದೇವ್ರದ ಬೈ ಒನ್ ಕ್ವಾರ್ಟರ್ ಸಿಂಧಿ ಕೂಡ ಉಪ್ಪಿನ ಕೈಲ ಐತ್ ಪಾ ನೆಂಚ್ಕಣಕ ಏನು ಇಲ್ಲ ನೆಂಚ್ಕಣಕ ಅಲ್ಲೇ ಪಕ್ಕದಾಗ ನೋಡ ಗೌಡ್ರ ಸಾಕ್ ಗೌಡ್ರ ಈಗಾಗಲೇ ಭಾಳ ಆಗೈತಿ ಲೇ ಮುಚ್ಕೊಂಡು ಕೂತ್ಗಾರ್ಲೆ ನಾ ಸತ್ರ ನಿನಗೇನ ನನಗೇನು ಮಕ್ಕಳ ಮರಿನ ಮದುವೆ ಆಗತ್ಲೆ ಮಕ್ಕಳಕ್ಕ ವೇಣ್ರಿ ಗೌಡ್ರ ಸ್ವಲ್ಪ ಲೇಟ್ ಆಕತಿ ಹಾ ನಿನ್ನೆ ನಮ್ಮ ಗಂಗಜ್ಜ ಹೇಳ್ದ ಊರಾಗ್ಯಾರ ಸಿದ್ಧಿ ಪುರುಷರು ಬಂದಾರಂತ ಹೋಗಿ ಅವ್ರ ಹತ್ರ ತಾಯ್ತ ಮಾಡ್ಸ್ಯಂಡ್ ಬರ್ತಾನೆ ಅವಾಗಾರ ನನಗೆ ಮಕ್ಕಳಾಕಿಲ್ಲ ನೋಡ್ತಾನೆ ಅವನು ಲೇ ತಿಪ್ಪ ಹೋಗಂಬಾರ್ಲಿ ಏನ್ರಿ ಗೌಡ್ರ ಎರಡ್ ಮಡಿಕೆ ರೊಕ್ಕ ಕೊಡಪ್ಪ ಮೊದ್ಲ ಉದ್ರಿ ಇಲ್ಲಪ್ಪ ಬೇ ಇನ್ನು ಒಂದು ವಾರ ತಡಿ ನಮ್ದಕ್ಕೆ 10,000 ರೂಪಾಯಿ ಕೊಡ್ತೀನಿ ಅರೆ ಭಯ್ಯ ನಮ್ದಕ್ಕೆ ಹುಂಜಾಕೆ ಇಲ್ಲ ಮೊಟ್ಟೆ ಕೈಡುತ್ತೆ ಮೊಟ್ಟೆ ಹುಂಜಾದು ಮೊಟ್ಟೆ
ಹಲೋ ಬಾಸ್, ಇನ್ಫಾರ್ಮೇಶನ್ ಪಕ್ಕ. ವಾಟ್ ಈಸ್ ದಟ್? ಹುಂಜ ತತ್ತಿ ಇಡುತ್ತ. ಹಾಂ, ಹುಂಜ ತತ್ತಿ ಇಡುತ್ತ. ಅಲೋ, ಅವನು ಹುಂಜ ತತ್ತಿ ಇಡಿಸತ್ತೆ ಮಾಡ್ತಾನೆ ತಡಿ. ಪರ್ಮ ಹೇಳ್ತಾನೆ ತಡಿ ಈಗೇತನ. ಅಲೋ ಪರ್ಮ, ಹುಂಜ ತತ್ತಿ ಇಡ್ತದಂತೋ ಅದ್ರ ಅವನು. ಏನೋ ಹುಂಜ ಮೊಟ್ಟೆ ಇಡುತ್ತ. ಲೇ, ಹುಂಜ ಏನ್ರ ಮೊಟ್ಟೆ ಇಡ್ತೇನ್ಲೇ. ಏನು ಹುಂಜ ಮೊಟ್ಟೆ ಇಡುತ್ತ? ಬ್ರೇಕಿಂಗ್ ನ್ಯೂಸ್, ಬ್ರೇಕಿಂಗ್ ನ್ಯೂಸ್, ಬ್ರೇಕಿಂಗ್ ನ್ಯೂಸ್! ಗೌರಾಪುರದಲ್ಲಿ ಹುಂಜ ಮೊಟ್ಟೆ ಇಡುತ್ತಂತೆ. ವೀಕ್ಷಕರೇ, ಇಲ್ಲಿ ಸಾಮಾನ್ಯವಾಗಿ ಕೋಳಿ ಮೊಟ್ಟೆ ಇಡೋದನ್ನ ಕೇಳಿದ್ರ, ಇಲ್ಲಿ ಹುಂಜ ಮೊಟ್ಟೆ ಇಡುತ್ತಂತೆ. ಹುಂಜದ ಮಾಲೀಕರಾದ ಸುಲೇಮಾನ್ ಅವರು ನಮ್ಮ ಜೊತೆ ಇದ್ದಾರೆ, ಮಾತಾಡೋಣ ಬನ್ನಿ. ಸುಲೇಮಾನ್ ಅವರೇ, ನೀವು ಎಷ್ಟು ದಿವಸದಿಂದ ಮೊಟ್ಟೆ ಇಡ್ತಿದ್ದೀರಾ? ಸರಿ, ಮೊಟ್ಟೆ ನಾ ಇಡಂಗಿಲ್ರಿ, ಹುಂಜರಿ. ಓ, ಎಕ್ಸಾಕ್ಟ್ಲಿ ಕರೆಕ್ಟ್, ಇಲ್ಲಿ ಹುಂಜಾನೆ ಮೊಟ್ಟೆ ಇಡ್ತಾ ಇರೋದು. ಹೌದು ವೀಕ್ಷಕರೇ, ಇಲ್ಲಿ ಹುಂಜಾನೆ ಮೊಟ್ಟೆ ಇಡ್ತಾ ಇರೋದು. ನೀವು ನೋಡ್ತಾ ಇದ್ದೀರಾ ಜವಾರಿ ಮಂದಿ ಯೂಟ್ಯೂಬ್ ಚಾನಲ್. ನಮ್ಮಂತೆ ಬೆಲೆ ಬೇರೆ ದೇಶಗಳಲ್ಲಿ ಸುಮಾರು 50-70 ಲಕ್ಷ ಆಗಬಹುದು. ಇಂತಹ ವಿಚಿತ್ರ ಹುಂಜವನ್ನು ನೋಡಲು ರಾತ್ರೋರಾತ್ರಿ ಜನ ಎಲ್ಲ ಕಡೆಯಿಂದಲೂ ಬರುತ್ತಿದ್ದಾರೆ. ಆ ಹುಂಜದ ಬೆಲೆ 2 ಕೋಟಿ ರೂಪಾಯಿ ಇರಬಹುದು. ಗುರುಗಳೇ 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 ಗಿರಾಕಿ ಬಂದು ಗುರುಗಳೇ ಕರ್ಕಂಬ ಕರ್ಕಂಬ. ನಮಸ್ಕಾರ ಸಮೀರ. ನಮಸ್ಕಾರ ರೀ. ಏನಾಯ್ತು ಭಕ್ತ? ಗುರುಜಿ, ನನ್ನ ಹಿಂತ ಓಡಿ ಹೋಗಿ 1 ವಾರ ಆಯ್ತು, ಎಲ್ಲೂ ಹೇಳ ಪತ್ತೆನೇ ಇಲ್ಲ. ಸ್ವಲ್ಪ ನೋಡಿ ಹೇಳ್ರಿ. ಓಂ ದೀಂ ಪಟ್ ಸ್ವಾಹ. ಇದೇ ಸಮಸ್ಯೆ ಇದೆ ಅವಳಲ್ಲಿ ಅಲ್ಲ ಮಗು, ನಿನ್ನಲ್ಲಿ. ಈ ತಾಯ್ತ ನಾ ನಿನ್ನ ಹೊಡೆದಾರಲ್ಲಿ ಕಟ್ಗ, ಈ ನಿಂಬೆಹಣ್ಣ ನಿನ್ನ ಕಾಚದಲ್ಲಿ ಇಟ್ಗ, ಬರ ಮಸಿ ಒಳಗೆ ನಿನ್ನ ಹೆಂಡತಿ ಓಡಿ ಬರ್ತಾಳ. ಹ್ಞೂ ಸಮೀರ, ಹ್ಞೂ ಸಮೀರ. ಓಂ ಸ್ವಾಹ. ಸಮೀರ, ನಾವು ಹೋಗಿ ಬರ್ತೀವ್ರಿ ಸಮೀರ. ಆಯ್ತು, ಹೋಗಿ ಬನ್ನಿ. ಏ ದಕ್ಷಿಣ ಇಸ್ಕೊಂಬರ ಕೇಳವಂಗ. ಸಮೀರ, ಈ ತಾಯ್ತನ ಸೊಂಟ ಕಟ್ಕೊಂಡ್ರೆ ಓಕೆ, ಈ ನಿಂಬೆಹಣ್ಣು ಕಾಚದಾಗ ಯಾಕೆ ಇಟ್ಕಂತ ಹೇಳಿದ್ರು? ನಿನ್ನ ನಿಂಬೆಹಣ್ಣು ಗಟ್ಟಿ ಆಗಲಿ ಅಂತ ತಮ್ಮ. ಏ ನಿಂದ್ರ ನಿಂದ್ರ ನಿಂದ್ರ, ದಕ್ಷಿಣ ಏನಿಲ್ವಾ? ತಗೋರಿ, ನಡಿ ನಡಿ. ಹಾಂ ಗೌಡ್ರು. ಗುರುಗಳೇ ಗೌಡ್ರು ಬಂದವ್ರೆ. ಗುರುಗಳೇ 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 ಮಲ್ಲಪ್ಪ ಗೌಡ್ರು ಬಂದವ್ರೆ. ಹಾಂ ಸರಿ ಸರಿ, ಗಂಭೀರವಾಗಿರ್ರಿ. ಈ ಕಡೆ ಬಾ, ಈ ಕಡೆ ಬಾ. ಹ್ಞೂ ಸರಿ ಗುರುಗಳೇ. ಶ್ರೀ 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 ಕುಂಡೇಶ್ವರ ಕಿ ಜೈ. ಶ್ರೀ 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 ಕುಂಡೇಶ್ವರ ಕಿ ಜೈ. ಶ್ರೀ 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 ಕುಂಡೇಶ್ವರ ಕಿ ಜೈ. ನಮಸ್ಕಾರ ಸ್ವಾಮ್ಯರ. ಸ್ವಾಮ್ಯರ, ಮದುವೆ ಆಗಿ 5 ವರ್ಷ ಆತ್ರಿ, ಮಕ್ಕಳಾಗಿಲ್ರಿ, ಇದಕ್ಕೇನಾದ್ರೂ ಉಪಾಯ? ಇವೇನಿವ ಮಕ್ಕಳಾಗಿಲ್ಲ ಅಂತ ನನ್ನ ಹತ್ರ ಬಂದಾನ? ಏನಾರ ಒಂದು ಹೇಳಿ ಕಳಿಸ್ರಿ ಸ್ವಾಮ್ಯರ. ಅರ್ಥಾತ್ಮಗನ ಊರಿಗೆ ಹಿರಿತೇಲಿ ನಿಂದು, ಅದಕ್ಕೆ ಯಾರ ನಿನ್ ಮ್ಯಾಗ ಮಾಟ ಮಂತ್ರ ಮಾಡ್ಸ್ಯಾರ. ಅಯ್ಯೋ ಹೌದಾ, ಅದಕ್ಕೆ ಏನ್ ಮಾಡ್ಬೇಕ್ರಿ ಸ್ವಾಮ್ಯರ? ನಾ ಅದೇನಿ ಅಯ್ಯಪ್ಪ, ನೀರಾಗ ಬೆಂಕಿ, ನಿಜವಾಗ್ಲೂ ಯಾರೋ ಮಾಡ ಮಾಡ್ಸ್ಯಾರ. ಹಲೋ ಬಾಸ್, ಇನ್ಫಾರ್ಮೇಶನ್ ಪಕ್ಕ, ಹುಂಜನ ಕಿಡ್ನಾಪ್ ಮಾಡ್ಬೇಕು. ಸ್ವಾಮ್ಯರ, ಇದಕ್ಕೇನ್ರ ಪರಿಹಾರ ಇದ್ರೆ ಹೇಳ್ರಿ ಸ್ವಾಮ್ಯರ. ಹುಂಜ ತತ್ತಿ ಇಡುತ್ತೆ ಅಂದ್ರೆ ಆ ಹುಂಜದ ಬೆಲೆ ಸುಮಾರು 10 ಕೋಟಿ ಬೇಕಾದ್ರೂ ಆಗ್ಬಹುದು. ಐ ವಾಂಟ್ ದ ಕಾಫಿ. ಹಾ, ನಾನು ನನ್ನ ದಿವ್ಯ ದೃಷ್ಟಿಯಿಂದ ನೋಡಿದೆ, ರಂಗೇನಹಳ್ಳಿಯಾಗ ಒಂದು ಹುಂಜ ಐತಿ, ಆ ಹುಂಜ ತತ್ತಿ ಇಡ್ತೈತಿ. ಆ ತತ್ತಿನ ನಿನ್ನ ಹೆಂಡತಿಗೆ ತಿನ್ಸಿದ್ರ ನೀ ಮುಟ್ಲಂಗಿದ್ರು ನಿನಗೆ ಮಕ್ಕಳಾಕವು. ಏನಾದ್ರೂ ಯಾಕ್ರ ಆಗ್ಲಿ, ನನಗೆ ನನ್ನ ವಂಶ ಬೆಳಿಬೇಕು, ನನಗೆ ಆ ಹುಂಜ ಬೇಕು.